ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಮಕ್ಕಳೇ, ಕರ್ನಾಟಕದಲ್ಲಿ ಮನೆ ಮಾತು ಹಾಗೂ ಆಡಳಿತ ಭಾಷೆ ಕನ್ನಡವಾಗಿದೆ. ನಮ್ಮ ಕನ್ನಡ ಭಾಷೆಗೆ ರಾಷ್ಟ್ರ ಮಟ್ಟದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರೆತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಕನ್ನಡ ನುಡಿ ಎಂಬ ಪದ್ಯಭಾಗದ ಬಗ್ಗೆ ತಿಳಿಯೋಣ. ಕನ್ನಡ ನುಡಿ ಎಂಬ ಪದ್ಯವನ್ನು ಬರೆದ ಕವಿ ಎ ಕೆ ರಾಮೇಶ್ವರ ಅವರ ಚಿತ್ರವನ್ನು ನೀವು ಇಲ್ಲಿ ಕಾಣಬಹುದು. ಎ ಕೆ ರಾಮೇಶ್ವರರವರ ಸಂಕ್ಷಿಪ್ತ ಪರಿಚಯವನ್ನು ಈಗ ತಿಳಿಯೋಣ. ಎ ಕೆ ರಾಮೇಶ್ವರರವರು ವಿಜಯಪುರ ಜಿಲ್ಲೆಯ ವದಾನುಹಟ್ಟಿಯಲ್ಲಿ ಮೇ 2, 1934 ಜನಿಸಿದರು. ಇವರು ತಮ್ಮ ಬಾಲ್ಯದ ಶಿಕ್ಷಣ ಅಥವಾ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿಯೇ ಮುಗಿಸಿದರು. ಆದರೆ ತುಂಬ ಬಡತನವಿದ್ದ ಕಾರಣ ಅವರು ತಮ್ಮ ಶಿಕ್ಷಣವನ್ನು ಅರ್ಧದಲ್ಲೇ ಕೈಬಿಟ್ಟರು. ನಂತರ ಗುಲ್ಬರ್ಗಕ್ಕೆ ಹೋಗಿ ಪ್ರಾಥಮಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರಿಗೆ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಮಕ್ಕಳೇ, ಈಗ ನಾವು ಕನ್ನಡ ನುಡಿ ಎಂಬ ಪದ್ಯವನ್ನು ಹಾಡೋಣ. ಮಕ್ಕಳೇ ಬನ್ನಿರಿ, ಮಾತೊಂದು ಹೇಳುವೆ, ಚಿತ್ತವನಿಟ್ಟು ಆಲಿಸಿರಿ. ಕನ್ನಡ ನುಡಿಯಲಿ, ಕನ್ನಡ ಗುಡಿಯಲಿ ಹೃದಯದ ಉಲುಮೆಯು ತುಂಬಿಹುದು. ಹಾಲಿನ ತೊರೆಯು ಸಕ್ಕರೆ ಮಳಲು, ಜೇನಿನ ಹನಿಯು ಅಲ್ಲಿಹುದು. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ಥಳ ಥಳ ಅದರಲ್ಲಿ ಹೊಳೆಯುವುದು. ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು. ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡ ದುಲುಮೆಯ ಹವಳಗಳು. ಬನ್ನಿರಿ ಮಕ್ಕಳೇ, ಕನ್ನಡ ಕಲಿಯಿರಿ, ಬದುಕಿನ ತಿರುಳನು ಅರಿಯುತ್ತ. ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತ. ಮಕ್ಕಳೇ, ಈಗ ನಾವು ಕನ್ನಡ ನುಡಿ ಎಂಬ ಪದ್ಯದ ಸಾರಾಂಶದ ಬಗ್ಗೆ ತಿಳಿಯೋಣ. ಇಲ್ಲಿ ಎ ಕೆ ರಾಮೇಶ್ವರರವರು ಮಕ್ಕಳಿಗೆ, ಮಕ್ಕಳೇ ಬನ್ನಿರಿ, ಮಾತೊಂದು ಹೇಳುತ್ತೇನೆ, ಅದನ್ನು ನೀವೆಲ್ಲರೂ ಮನಸ್ಸಿಟ್ಟು ಕೇಳಿರಿ ಎಂದು ಹೇಳುತ್ತಿದ್ದಾರೆ. ಕನ್ನಡ ನುಡಿಯಲಿ, ಕನ್ನಡ ಗುಡಿಯಲಿ ಹೃದಯದ ಉಲುಮೆಯು ತುಂಬಿಹುದು. ಹಾಲಿನ ತೊರೆಯು ಸಕ್ಕರೆ ಮಳಲು, ಜೇನಿನ ಹನಿಯು ಅಲ್ಲಿಹುದು. ಇಲ್ಲಿ ಕವಿ ಎ ಕೆ ರಾಮೇಶ್ವರರವರು ಕನ್ನಡ ನಾಡನ್ನು ದೇವಾಲಯಕ್ಕೆ ಹೋಲಿಸಿದ್ದಾರೆ. ಕನ್ನಡ ನಾಡಿನಲ್ಲಿರುವ ಜನರು ಪರಸ್ಪರ ಪ್ರೀತಿಯಿಂದ ಆತ್ಮೀಯತೆಯಿಂದ ಕೂಡಿ ಬಾಳುತ್ತಿದ್ದಾರೆ. ಹಾಗೆಯೇ ಕನ್ನಡ ನಾಡಿನಲ್ಲಿ ಹಾಲು ನದಿಯಂತೆ, ನದಿಯ ತೀರದಲ್ಲಿರುವ ಮಳಲು ಅಂದರೆ ಮರಳು ಸಕ್ಕರೆಯಾಗಿಯೂ ಅದರ ಜೊತೆ ಜೇನಿನ ಹನಿಯು ಬೆರೆತು ಅಂದರೆ ಸೇರಿ ನಮ್ಮ ಕನ್ನಡ ನಾಡು ಹಾಗೂ ನುಡಿಯು ಸವಿ ಜೇನಿನಂತೆ ಮಧುರವಾಗಿದೆ ಎಂದು ಹಾಡಿ ಹೊಗಳಿದ್ದಾರೆ. ಮಕ್ಕಳೇ, ನೀವಿಲ್ಲಿ ಪುಣ್ಯಕೋಟಿಯ ಚಿತ್ರವನ್ನು ಕಾಣಬಹುದು. ಹಾಗೆಯೇ ಮತ್ತೊಂದು ಚಿತ್ರದಲ್ಲಿ ಸಂಚಿ ಹೊನ್ನಮ್ಮರವರು ಬರೆದಿರುವಂತಹ ಪ್ರಸಿದ್ಧ ಕಾವ್ಯ ಹದಿಬದೆಯ ಧರ್ಮ ಪುಸ್ತಕದ ಚಿತ್ರವನ್ನು ಕಾಣಬಹುದು. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ಥಳ ಥಳ ಅದರಲ್ಲಿ ಹೊಳೆಯುವುದು. ಮಕ್ಕಳೇ, ನೀವೀಗಾಗಲೇ ಪುಣ್ಯಕೋಟಿಯ ಕಥೆಯನ್ನು ಕೇಳಿರಬಹುದು. ಪುಣ್ಯಕೋಟಿಯ ಕಥೆಯಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಪರಮಾತ್ಮನು ಎಂದಿಗೂ ಮೆಚ್ಚುವುದಿಲ್ಲ ಎಂಬ ಉತ್ತಮ ಮೌಲ್ಯಗಳನ್ನು ಸಾರಿದ ಪ್ರಸಿದ್ಧ ಜನಪದ ಹಾಡು ನಮ್ಮ ಕನ್ನಡ ಭಾಷೆಯಲ್ಲಿಯೇ ರಚಿಸಲ್ಪಟ್ಟಿದೆ. ಹಾಗೆಯೇ ನಮ್ಮ ಕನ್ನಡದ ಪ್ರಸಿದ್ಧ ಕವಯತ್ರಿಯಾದ ಸಂಚಿ ಹೊನ್ನಮ್ಮನವರು ಬರೆದಿರುವಂತಹ ಹದಿಬದೆಯ ಧರ್ಮ ಈ ಕಾವ್ಯವು ಕನ್ನಡ ನಾಡಿನ ಮಹಿಳೆಯರಿಗೆ ಉತ್ತಮ
ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸುವ ವಿಚಾರಗಳನ್ನು ಚೆನ್ನಾಗಿ ಅವರ ಕಾವ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ನಾಡಿನ ಮಹಿಳೆಯರಿಗೆ ಇದು ದಾರಿದೀಪವಾಗಿದೆ. ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು, ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು. ಮಕ್ಕಳೇ, ನಮ್ಮ ನಾಡಿನಲ್ಲಿ, ನಮ್ಮ ಕನ್ನಡ ನಾಡಿನಲ್ಲಿ ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ ಹೀಗೆ ಅನೇಕ ಪ್ರಸಿದ್ಧ ಶಿವಶರಣರು ಜನಿಸಿದಂತಹ ಪುಣ್ಯಭೂಮಿ ನಮ್ಮ ಕನ್ನಡ ನಾಡು. ಇವರು ಸಮಾಜದ ಜನರ ಒಳಿತಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಶ್ರೇಷ್ಠ ಶರಣರಾಗಿದ್ದಾರೆ. ಅವರ ಕಾಲದಲ್ಲಿ ಸಮಾಜದ ಜನರಲ್ಲಿದ್ದ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ, ಜನರ ಸರಿ ತಪ್ಪುಗಳನ್ನು ತಿದ್ದಿ, ಸಮಾಜದ ಜನರು ಉತ್ತಮ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆಯನ್ನು ನೀಡಿದಂತಹ ಶಿವಶರಣರು ಜನಿಸಿದಂಥ ನಮ್ಮ ಕನ್ನಡ ನಾಡು. ಈ ಶರಣರೆಲ್ಲ ಅನೇಕ ವಚನಗಳನ್ನು ರಚಿಸಿದ್ದಾರೆ. ಇಂದಿಗೂ ಕೂಡ ಅವರು ರಚಿಸಿದಂತಹ ವಚನಗಳೆಲ್ಲವೂ ನಮ್ಮ ಬದುಕಿಗೆ ಅಮೃತ ಕಣಜಗಳಾಗಿವೆ. ಅಂದರೆ ನಮ್ಮ ಬದುಕಿಗೆ ದಾರಿದೀಪವಾಗಿದೆ. ಕಣಜಗಳು ಪದದ ಅರ್ಥ, ಹಳ್ಳಿಗಳಲ್ಲಿ ಈಗಲೂ ಕೂಡ ಧಾನ್ಯಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿ ಇಡುವಂತಹ ಸ್ಥಳ. ಹಾಗೆಯೇ ಶರಣರು ರಚಿಸಿದಂತಹ ವಚನಗಳು ನಮ್ಮೆಲ್ಲರ ಬದುಕಿಗೆ ದಾರಿದೀಪವಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಶ್ರೇಷ್ಠ ದಾಸರುಗಳು ಜನಿಸಿದಂತಹ ಪುಣ್ಯ ಭೂಮಿಯಾಗಿದೆ. ಈ ದಾಸರುಗಳ ಹಿತ ನುಡಿಗಳಿಂದ, ಕೀರ್ತನೆ ಭಜನೆಗಳಿಂದ ಜನರು ಇಂದಿಗೂ ಕೂಡ ದೇವರ ಬಗ್ಗೆ ಭಕ್ತಿ, ನಂಬಿಕೆ, ವಿಶ್ವಾಸವನ್ನು ಇಟ್ಟು ಉತ್ತಮ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಹಾಗಾಗಿ ಶಿವಶರಣರು ರಚಿಸಿದಂತಹ ವಚನಗಳು, ಹಾಗೆಯೇ ದಾಸರುಗಳು ನೀಡಿದಂತಹ ಹಿತ ನುಡಿಗಳಿಂದ ನಮ್ಮ ಕನ್ನಡ ಸಾಹಿತ್ಯವು ಸಮೃದ್ಧಿಯಾಗಿದೆ. ಬನ್ನಿರಿ ಮಕ್ಕಳೇ, ಕನ್ನಡ ಕಲಿಯಿರಿ, ಬದುಕಿನ ತಿರುಳನ್ನು ಅರಿಯುತ್ತಾ ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ಮಕ್ಕಳೇ, ಇಲ್ಲಿ ಕವಿಯಾದ ಎ ಕೆ ರಾಮೇಶ್ವರರವರು ಪುನಃ ಬನ್ನಿರಿ ಮಕ್ಕಳೇ ಕನ್ನಡವನ್ನು ಕಲಿಯಿರಿ, ಅದು ಏಕೆಂದರೆ ನಮ್ಮ ಬದುಕಿನ ಸವಿಯನ್ನು ತಿಳಿಯಲು, ನಮ್ಮ ನಾಡಿನ ಹಾಗೂ ನುಡಿಯ ಹಿರಿಮೆಯನ್ನು ತಿಳಿಯಲು ನಾವು ಕನ್ನಡವನ್ನು ಕಲಿಯಬೇಕೆಂದು ಎ ಕೆ ರಾಮೇಶ್ವರರವರು ಈ ಪದ್ಯದ ಮೂಲಕ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಮಕ್ಕಳೇ, ಹಾಗಾಗಿ ಕನ್ನಡಿಗರಾದ ನಾವೆಲ್ಲರೂ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಪ್ರೀತಿ, ಹೆಮ್ಮೆ, ಗೌರವವನ್ನು ನೀಡಬೇಕು. ನಮ್ಮ ಕನ್ನಡ ನುಡಿಯನ್ನು, ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕು. ಧನ್ಯವಾದಗಳು.